ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಏಕರೂಪ್ ಕೌರ್ ಮೇಡಮ್ ಅವರು ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ದರು. ಸೊ ಜಿಲ್ಲೆಯಲ್ಲಿ ಮಳೆಯಿಂದ ಆಗಿರುವಂಥ ಹಾನಿಯ ಬಗ್ಗೆ ಒಂದು ರೀತಿ ಮಾಹಿತಿ ಸಂಗ್ರಹಣೆ ಮಾಡಿ ಜಿಲ್ಲೆಯ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನು ಕೊಟ್ಟೋಗೋದು ಈ ಒಂದು ಭೇಟಿಯ ಉದ್ದೇಶ ಆಗಿತ್ತು. ಮೇಡಮ್ ಅವರು ಪ್ರಾರಂಭದಲ್ಲಿ ಬೀಡ್ಗಾನಲ್ಲಿ ಏನು ನ್ಯಾಷನಲ್ ಹೈವೇ ಹತ್ರ ನೀರು ವಾಟರ್ ಲ್ಯಾಗಿಂಗ್ ಆಗ್ತಾ ಇದೆ, ಕೃಷ್ಣ ಕನ್ವೆನ್ಷನ್ ಹಾಲ್ ಇದೆಯಲ್ಲ ಆ ಒಂದು ಸ್ಥಳದಿಂದ ಪ್ರಾರಂಭ ಮಾಡಿ ಕೊತ್ನೂರು ಗ್ರಾಮ ಅದೇನ್ ಈ ವಾಪಸಂದ್ರ ಅಂಡರ್ಪಾಸ್ ಅಪ್ಪಯ್ಯನಕುಂಟೆ ಸಮೀಪ ಬರುತ್ತೆ, ರೋಡು ಅಲ್ಲಿ ಏನು ಸ್ವಲ್ಪ ಬ್ರೀಚ್ ಆಗಿದೆ, ಅದು ನೆಕ್ಸ್ಟು ಕೊಟ್ರೇನಹಳ್ಳಿ ಗೋಪಾಲಕೃಷ್ಣ ಕೆರೆ ಕೊಡಿ ಈ ಒಂದು ಕೆಲವು ಸ್ಥಳಗಳಲ್ಲಿ ಏನು ಡ್ಯಾಮೇಜ್ ಆಗಿದೆ ಮತ್ತು ಬೆಳೆಹಾನಿ ಏನಾಗಿದೆ ಇವನ್ನ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಕಚೇರಿಯಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿರ್ತಾರೆ. ಸಭೆಯಲ್ಲಿ ಸುದೀರ್ಘವಾಗಿ ಮಳೆಯಿಂದ ಆಗಿರುವಂಥ ಹಾನಿ ಬಗ್ಗೆ ಒಂದು ಪರಿಶೀಲನೆಯನ್ನು ಮಾಡಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿದ್ದಾರೆ. ಸೊ ಜಿಲ್ಲೆಯಲ್ಲಿ ನಮ್ಮದು ಇದುವರೆಗೂ ಈ ಮುಂಗಾರು ಮಾರುತಗಳಲ್ಲಿ 102% ಹೆಚ್ಚು ಮಳೆಯಾಗಿದೆ. ನಾವು ವಾಡಿಕೆಗಿಂತ ಬರಬೇಕಾಗಿತ್ತು ಅದಕ್ಕಿಂತಲೂ ಒಂದು 102 ಎಷ್ಟಾಗಬೇಕಿತ್ತು ಅದರ ಡಬಲ್ ಆಗಿದೆ ಅಂತ ಒಂದು ಅರ್ಥ. ಅದು 102% ಆಗಿದೆ. ಇದರಲ್ಲಿ ಸಾಕಷ್ಟು ಬೆಳೆಗಳು ನಷ್ಟ ಆಗಿದೆ, ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳು ಹೆಚ್ಚು ನಷ್ಟ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಕೃಷಿ ಒಂದು 242 hectares ಆಗಿದ್ದರೆ ತೋಟಗಾರಿಕೆ 1130 hectares ಆಗಿದೆ. ಸೊ ಇದರಲ್ಲಿ ರೇಷ್ಮೆ ಬೆಳೆ ಕೂಡ ಸ್ವಲ್ಪ ನಷ್ಟ ಆಗಿದೆ. ತೋಟಗಾರಿಕಾ ಬೆಳೆಗಳಲ್ಲಿ ವಿಶೇಷವಾಗಿ ಪಪ್ಪಾಯ, ದ್ರಾಕ್ಷಿ, ಟೊಮೆಟೊ, ಹೂವಿಗೆ ಸಂಬಂಧಪಟ್ಟಂಥ ಬೆಳೆಗಳು, ಗುಲಾಬಿ, ಚೆಂಡು ಹೂವು, ಹಬ್ಬದ ಸೀಸನ್ ಇದು, ಸಹಜವಾಗಿ ಬೆಳೀತಾ ಇದ್ದಂಥ ಬೆಳೆಗಳು ಹೆಚ್ಚು ನಷ್ಟ ಆಗಿದೆ. ಈ ಕೃಷಿ ಮತ್ತು ತೋಟಗಾರಿಕೆ ಮತ್ತು ರೇಷ್ಮೆ ಬೆಳೆಗಳನ್ನು ರೈತರಿಗೆ ನಷ್ಟ ಆದಾಗ ನಮ್ಮವರು ಜಂಟಿ ಸಮೀಕ್ಷೆ ಮಾಡ್ತಾರೆ, ಹೋಗಿ ಸ್ಥಳದಲ್ಲಿ ನಿಜವಾಗಲೂ ನಷ್ಟ ಆಗಿದೆಯಾ ಅಂತಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪರಿಹಾರ ಪೋರ್ಟಲಲ್ಲಿ ಎಂಟ್ರಿ ಮಾಡ್ತಾರೆ. ಸೊ ಅದಕ್ಕೆ ಫ್ರೂಟ್ಸ್ ID ಇರುತ್ತೆ ರೈತರದ್ದು, ಅದರದ್ದು ಪಾಣಿ ಮತ್ತು ಒಂದು ಆಧಾರ್ ಕಾರ್ಡ್ ಹಾಕಿದರೆ ಸಹಜವಾಗಿ ಅವ್ರಿಗೆ ಬ್ಯಾಂಕ್ ಅಕೌಂಟ್ಗೆ ಪರಿಹಾರ ಹೋಗ್ತೈತೆ, ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹೋಗುತ್ತೆ, ಅದು ತುಂಬ ಶೀಘ್ರ ಆಗುತ್ತೆ. ಇದರಲ್ಲಿ ನಾವು ಜಂಟಿ ಸಮೀಕ್ಷೆ ಈಗಾಗಲೇ 75% ಮುಗಿಸಿದ್ದೀವಿ. ಸುಮಾರು 1000 hectares ಜಂಟಿ ಸಮೀಕ್ಷೆಯನ್ನು ಕೂಡ ನಾವು ಮುಗಿಸಿದ್ದೀವಿ. ರೈತರಿಗೆ ಅದೊಂದು ಸಮಸ್ಯೆ ಇದೆ. ಇನ್ನು ಮನೆಗಳ ಡ್ಯಾಮೇಜು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರೋದು. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 9 ಮನೆಗಳು ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಆ ಮನೆಗಳಿಗೆ 5 lakh rupees ಪರಿಹಾರ ಬರುತ್ತೆ. ತುರ್ತಾಗಿ 95,100 rupees ತುರ್ತಾಗಿ ನಾವು ಕೊಡ್ತೀವಿ. ಉಳಿದಿದ್ದನ್ನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕೊಡ್ತಾರೆ, ಅದನ್ನು ನಾವು ಪೋರ್ಟಲಲ್ಲಿ ಎಂಟ್ರಿ ಮಾಡೋ ಕಾರ್ಯ ಕೂಡ ಮಾಡ್ತಾಯಿದ್ದೀವಿ. ಸೊ ಸಿವಿಯರ್ಲಿ ಡ್ಯಾಮೇಜ್ಡ್ ಅಂತಂದ್ಬಿಟ್ಟು 137 ಮನೆಗಳಾಗಿದೆ, ಅದಕ್ಕೂ ಕೂಡ 5 lakh ಬರುತ್ತೆ ಹೊಸದಾಗಿ ಮನೆ ಕಟ್ಕೊಳ್ಳೋ ಹಂಗಿದ್ರೆ. ಅದರಲ್ಲೂ 95,100 rupees ತುರ್ತಾಗಿ ಕೊಟ್ಬಿಡ್ತೀವಿ, ಉಳಿದಿದ್ದನ್ನು ಕೊಡ್ತಾರೆ. ಇನ್ನು ಪಾರ್ಷಿಯಲಿ ಡ್ಯಾಮೇಜ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದು 116 ಮನೆ ಆಗಿದೆ. ಆ 116 ಮನೆಗೆ 50,000 rupees ಪರಿಹಾರನ ಈಗಾಗಲೇ ಪೂರ್ತಿ ಸಂಪೂರ್ಣವಾಗಿ ನಾವು ಪೇಮೆಂಟನ್ನು ಮಾಡಿಬಿಟ್ಟಿದ್ದೀವಿ. ಸೊ 7 ದೊಡ್ಡ ಪ್ರಾಣಿಗಳು ನಷ್ಟನೂ ಆಗಿದೆ, ಹಸು ಆ ಥರದ್ದು, ಅದರಲ್ಲಿ 50,000 rupees ಪರಿಹಾರ ಬರುತ್ತೆ ಅವರಿಗೆ, 30,000 rupees. ಆ ಪೋಸ್ಟ್ಮಾರ್ಟಮ್ ವರದಿ ಎಲ್ಲ ಸ್ವೀಕೃತ ಆದ ನಂತರ ಇಮಿಡಿಯೇಟಾಗಿ ಅವರಿಗೆ ತುರ್ತಾಗಿ ಕೊಡ್ತಾರೆ. ಈಗಾಗಲೇ ಎಲ್ಲವೂ ಕ್ಲಿಯರ್ ಆಗಿದೆ. 18 ಸಣ್ಣ ಪ್ರಾಣಿಗಳು ಇದಾಗಿದೆ, ಅದಕ್ಕೂ ಸಹ ಪರಿಹಾರವನ್ನು ನಾವು ಕೊಟ್ಟಿದ್ದೀವಿ. ಸೊ ಉಳಿದಂತೆ ಕೆರೆಗಳು ಸುಮಾರು ಎಲ್ಲವೂ ಭರ್ತಿ ಆಗಿದೆ, ಸಣ್ಣ ನೀರಾವರಿದು ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಎರಡರದೂ ಯಾವುದೇ ಕೆರೆ ಬ್ರೀಚ್ ಆಗಿರೋಂಥ ಪರಿಸ್ಥಿತಿ ಏನೂ ಇಲ್ಲ. ಕೆರೆ ಕಟ್ಟೆ ಕೋಡಿ ಯಾವುದೂ ಒಡೆದಿಲ್ಲ, ಕೋಡಿ ಮೂಲಕ ನೀರು ಹರಿದು ಹೋಗ್ತಾ ಇದೆ. ಆ ರೀತಿ ನೀರು ಹರಿದು ಹೋಗುವಾಗ ಒಂದು 3 ರಸ್ತೆಯನ್ನು ನಾವು ಮಾರ್ಗ ಬದಲಾವಣೆ ಮಾಡಬೇಕಾಗಿರೋಂಥ ಸಂದರ್ಭ ಬಂದಿದೆ. ಸೊ ಇದೆಲ್ಲವನ್ನು ನಾವು ಕಾರ್ಯದರ್ಶಿಗಳಿಗೆ ಬ್ರೀಫ್ ಮಾಡಿದ್ದೀವಿ, ಅವರು ಸೂಚನೆಗಳನ್ನು ಕೊಟ್ಟು ಜಿಲ್ಲೆಯಲ್ಲಿ ಎಲ್ಲರೂ ಅಲರ್ಟ್ ಆಗಿದ್ದು, ಕೇಂದ್ರ ಸ್ಥಾನದಲ್ಲಿದ್ದು ತುರ್ತಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಅಮೌಂಟಾ? ಸೊ ಅಮೌಂಟು ನಾವು ಹೆಕ್ಟೇರ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀವಿ, ಆ್ಯಕ್ಚುಲಿ ಜಂಟಿ ಸಮೀಕ್ಷೆ ನಂತರನೇ ಸ್ಪಷ್ಟವಾಗಿ ಗೊತ್ತಾಗ್ತೈತೆ. ಪರ್ ಏಕರ್ಗೆ ಅದೊಂದು ಇದೆಯಪ್ಪ ನಿಮ್ಮ ಹತ್ರ ಯಾರು ಕರೆದ್ರು? ಆವಾಗಲೇ ಕೊಟ್ರಲ್ಲ, ಎಲ್ಲಿದೆ ಅದು? ಅಲ್ಲ, ಇದು ಕೋಳಿ ಫಾರ್ಮ್ಗಳಲ್ಲಿ ಕೋಳಿ ಮರಿಗಳು ಸಾವನ್ನಪ್ಪಿದೆ. ನಾವು ಅದರಲ್ಲಿ ಜಾಸ್ತಿ ಪರಿಹಾರ ಕೊಡೋದಿಲ್ಲ, ಒಂದು ಮರಿಗೆ 50 rupees, ಗರಿಷ್ಠ 5,000 rupees ಅಷ್ಟೇ ಕೊಡ್ತೀವಿ. ಆ 4 ಕೋಳಿ ಫಾರಂಗೆ 5,000 ಅಂದರೆ ತಲಾ 20,000 rupees ನಾವು ಈಗಾಗಲೇ ಪರಿಹಾರವನ್ನು ಸಹ ಪಾವತಿ ಮಾಡಿದ್ದೀವಿ. ಬೆಳೆ ನಷ್ಟ ಆದಾಗ ಈ ಮಳೆಯಾಶ್ರಿತ ಪ್ರದೇಶ ಏನಿರುತ್ತೆ ಅದರಲ್ಲಿ ಪರ್ ಹೆಕ್ಟೇರ್ ನಾವು 6,800 rupees ಕೊಡ್ತೀವಿ.
ಸೊ ನೀರಾವರಿ ಇರೋದಾದರೆ 13,500 ರೂಪಾಯಿ ಪರ್ ಹೆಕ್ಟೇರನ್ನು ಕೃಷಿ ಬೆಳೆಗಳಿಗೆ ಕೊಡ್ತೀವಿ. ಇನ್ನು ಪೆರೆನಿಯಲ್ ಬಹುವಾರ್ಷಿಕ ಬೆಳೆಗಳೇನು ಬೆಳಿತೀವಿ ಅದರಲ್ಲಿ 18,000 ರೂಪಾಯಿ ಕೊಡ್ತೀವಿ. ತೆಂಗು, ದ್ರಾಕ್ಷಿ ಈ ಥರದ್ದೆಲ್ಲ ಪ್ರತಿ ವರ್ಷ ಏನು ಬೆಳೆ ಬರ್ತಿರುತ್ತೆ ಅದು ನಷ್ಟ ಆದರೆ. ಈ ಸಿರಿಕಲ್ಚರಲ್ಲಿ ರೇಷ್ಮೆ ಕೃಷಿ ಮಾಡೋಂಥ ಹಿಪ್ಪುನೇರಳೆ ಸೊಪ್ಪಿನ ತೋಟ ಹೋದರೆ 4,800 ರೂಪಾಯಿ ಪರ್ ಹೆಕ್ಟೇರ್ ಬರ್ತೈತೆ. ಸೊ ರಾಜಕಾಲುವೆಗಳು ಒತ್ತುವರಿ ಕಾರ್ಯ ನಿರಂತರವಾಗಿ ನಡೀತಾನೆ ಇದೆ, ಅದು ಒಂದಿನದಲ್ಲಿ ಆಗೋವಂಥದ್ದಲ್ಲ. ಮಳೆ ಬಂದಾಗ ಮಣ್ಣು ಮುಚ್ಚೋಗುತ್ತೆ, ತೋಟದ ಜೊತೆಗೆ ಸೇರಿಸ್ಕೊತಾರೆ. ಈ ಥರ ಮಳೆ ಬಂದಾಗ ಜಮೀನಿಗೆ ನೀರು ನುಗ್ಗುವಂಥ ಪರಿಸ್ಥಿತಿ ಆಗ್ತೈತೆ. ಕಾಲುವೆ ಕಾಲುವೆ ಇದ್ದಂಗೆ ಬಿಟ್ಟರೆ ಯೂಶ್ವಲಿ ನನಗೆ ಗೊತ್ತಿದ್ದಂಗೆ ನಾವು ಚಿಕ್ಕ ಹುಡುಗರಿದ್ದಾಗ ಜಮೀನನ್ನ ಅಚ್ಚುಕಟ್ಟು ಮಾಡಬೇಕಾದ್ರೆ ಕರೆಕ್ಟಾಗಿ ಕಾಲುವೆ ತೆಗೆದು ನಾವು ಬದು ಹಾಕ್ಕೊಳ್ತಾ ಇದ್ವಿ, ಕಾಲುವೆನ ಹಾಗೆ ಬಿಡ್ತಾ ಇದ್ವಿ. ಯಾಕೆ ನೀರು ಹರಿದೋಗ್ಲಿ, ಹೆಚ್ಚಾಗಿ ಬಂದಿದ್ದು ನನ್ನ ಜಮೀನಿಗೆ ನನ್ನ ಜಮೀನನ್ನು ನಾನು ಭದ್ರ ಮಾಡ್ಕೊತಾ ಇದ್ವಿ. ಈಗ ಜಮೀನೊಳಗಡೆ ಅದು ಸೇರಿಸ್ಕೊಳ್ಳೋ ಪ್ರವೃತ್ತಿ ಸ್ಟಾರ್ಟ್ ಆಗಿ ಈ ರೀತಿ ನುಗ್ಗೋದಾಗ್ತಾ ಇದೆ. ಇದು ನಿರಂತರ ಈಗ ನಮ್ಗೆ ಅನುಭವ ಆಗಿದೆ ಎಲ್ಲಿ ಅಂತ. ಈ ನೀರೆಲ್ಲ ಸ್ವಲ್ಪ ಇಳಿದ ಮೇಲೆ ಅದನ್ನು ಒಂದು ಡ್ರೈವ್ ಥರನೇ ಮಾಡಿ ಬಹುತೇಕ ಮುಖ್ಯ ರಾಜಕಾಲುವೆಗಳು ಮೊದಲು ಕೆರೆಗಳಿಗೆ ಹೋಗೋದು, ಕೆರೆಯಿಂದ ಇನ್ನೊಂದು ಕೆರೆಗೆ ಹೋಗೋದು, ಈ ಥರದ ಸಂಪರ್ಕ ಕಾಲುವೆಗಳೇನಿದೆ ಅದನ್ನು ಆದ್ಯತೆ ಮೇಲೆ ಕ್ಲಿಯರ್ ಮಾಡಿಸ್ತೀವಿ. ಏನು ಊರಾ, ಯಾವ ಊರಲ್ಲಿ? ಕೊಳವನಹಳ್ಳಿ. ಕೊಳವನಹಳ್ಳಿ ಅಂದರೆ ಮಂಚನಹಳ್ಳಿ ಹೋಗಲಿ. ಪ್ಲಾನ್ ಮಾಡಲಿಕ್ಕೆ ಎಷ್ಟು ದಿನ ಆಗುತ್ತೆ? ಫಸ್ಟ್ ಮೀಟಿಂಗಲ್ಲೇ ಎಮ್ ಐ ಅವರಿಗೆ